ಐವತ್ತನೇ ವರ್ಷ ಸುವರ್ಣ ಐ ಮೀನ್ ಕರ್ನಾಟಕನ ಕಳೆದ ವರ್ಷನೇ ಮಾಡಬೇಕಾಗಿತ್ತು. ಐವತ್ತನೇ ವರ್ಷ ಅದು, ಈಗಾಗಲೇ 50 ವರ್ಷ ತುಂಬೋಗ್ಬಿಟ್ಟಿದೆ. ಅವರು ಬಹುಶಃ ಚುನಾವಣೆಯಲ್ಲಿ ಬಹಳ ಬ್ಯುಸಿಯಾಗಿದ್ರು ಅನ್ನೋ ಕಾಣಿಸುತ್ತೆ. ಮಾಡಕ್ ಹೋನಿಲ್ಲ, ಸುವರ್ಣ ಕರ್ನಾಟಕ ಮಾಡಕ್ ಹೋಗಿಲ್ಲ. ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ರು, ಅದಕ್ಕೆ ಮಾಡಕ್ ಆಗಲಿಲ್ಲ ಅವ್ರಿಗೆ ಅಂತ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು ಈ ಸಾರಿ ಬಜೆಟ್ನಲ್ಲಿ ಸುವರ್ಣ ಕರ್ನಾಟಕ ಆಚರಣೆ ಮಾಡಬೇಕು ಇಡೀ ವರ್ಷ ಅಂತೇಳಿ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಇಡೀ ವರ್ಷ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ನಾವು ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ. ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ, ಇದು ಘೋಷವಾಕ್ಯ. ಉಸಿರಾಯಿತು ಕರ್ನಾಟಕ, ಆಮೇಲೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಉಸಿರಾಗಲಿ ಅಲ್ಲ, ಉಸಿರಾಯಿತು ಕನ್ನಡ. ಸರ್, ನಾವು ಬೆಂಗಳೂರಾಗ ಹೋದ್ರೆ ಬೇರೆ ಮಾತಾಡೋರ ಮಂದಿರ ಕಡೆ ಆಯ್ತು, ಉಸಿರ ಇನ್ನೂ ಆಗ್ಬೇಕಾಗಿದೆ ಕರ್ನಾಟಕದಲ್ಲಿ. ನೀವು ಚೆನ್ನಾಗಿ ಕನ್ನಡ ಮಾತಾಡಿ, ಸಾಕು ಬೇರೆ ನೋಡುವ. ಘೋಷವಾಕ್ಯ ಸರಿ ಇಲ್ವಾ? ಆ ಘೋಷವಾಕ್ಯ ಸರಿ ಇಲ್ವಾ? ಉಸಿರಾಗಲಿ ಕನ್ನಡ, ಉಸಿರಾಯಿತು ಕನ್ನಡ, ಆಗಿಲ್ವಾ? ಮತ್ ನಿಮ್ಮಂತೆಯವ್ರು ಇದ್ರೆ ಹೆಂಗಾಗುತ್ತೆ? ಈ ತರ ಮಾತಾಡೋದು ಇದ್ರೆ ಹೆಂಗಾಗುತ್ತೆ? ಉಸಿರಾಯಿತು ಕನ್ನಡ, ಹೆಸರಾಯಿತು ಕರ್ನಾಟಕ. ಆ ಘೋಷವಾಕ್ಯದಿಂದ ಇಡೀ ರಾಜ್ಯದಲ್ಲಿ ನಾವು ಈ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸಭೆ ಆಯಿತು, ಹಂಪಿನಲ್ಲಿ ಒಂದು ಸಭೆ ಆಯಿತು, ಗದಗನಲ್ಲಿ ಒಂದು ಸಭೆ ಆಯಿತು, ಮೊನ್ನೆ ನೀವು ಕೂಡ ಇಲ್ಲಿ ಮಂಡಲ ಇಲ್ಲಿ ಇಲ್ಲ ಇಲ್ಲ ಬೆಂಗಳೂರು ಸುವರ್ಣಸೌಧ ಇಲ್ಲೂ ಕೂಡ ಸುವರ್ಣಸೌಧದಲ್ಲಿ ನೀವು ಒಂದು ಈ ಸಂಭ್ರಮವನ್ನು ಆಚರಣೆ ಮಾಡತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ, ನಾವೆಲ್ಲ ಭಾಗವಹಿಸಿದ್ದು. ಆ ಇವರಿಗೆ ಮಾಜಿ ಸಭಾಪತಿಗಳಿಗೆ, ಸಭಾಧ್ಯಕ್ಷರುಗಳಿಗೆ ಎಲ್ಲ ಸನ್ಮಾನವನ್ನು ಕೂಡ ಮಾಡಿದ್ರಿ.